ಗುರು ನೋಡ್ತಾ ಇರ್ತಾನಲ್ಲ ಇಲ್ಲಿ. ನಾವು ಆತ್ಮ ವಂಚನೆ ಮಾಡ್ತಾ ಇದೀವೋ ಅಥವಾ ಆತ್ಮ ಸಾಕ್ಷಿಯ ರೀತಿಯಲ್ಲಿ ನಡ್ಕೋತಾ ಇದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಪ್ರತಿಯೊಬ್ಬರು ಕೂಡ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥದ್ದೇ ದೇವರಿಗೆ ಸಲ್ಲಿಸ್ತಕ್ಕಂಥ ನಿಜವಾದಂತ ಭಕ್ತಿ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ. ಶುದ್ಧವಾದಂತ ಮನುಷ್ಯ ಮನುಷ್ಯ ಇನ್ನೊಬ್ಬರು ಮನುಷ್ಯನನ್ನು ಪ್ರೀತಿಸದಿದೆಯಲ್ಲ, ಅದಕ್ಕೆ ಬಸವಾದಿ ಶರಣರು ಹೇಳಿದ್ರು ಎಲ್ಲವೋ ಎಂದರೆ ನರಕ, ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ, ಅಯ್ಯ ಅಯ್ಯ ಅಂತಂದ್ರೆ ಅದೇ ಸ್ವರ್ಗ. ಅದರಿಂದ ಸ್ವರ್ಗ ನರಕ ಎಲ್ಲೂ ಇಲ್ಲ, ಸ್ವರ್ಗ ನರಕ ಎಲ್ಲೂ ಇಲ್ಲ. ನಿಮ್ಮ ನಡವಳಿಕೆಯಲ್ಲಿದೆ ಸ್ವರ್ಗ ಮತ್ತು ನರಕ, ನಿಮ್ಮ ನಡವಳಿಕೆಯಲ್ಲಿದೆ. ಅದಕ್ಕೋಸ್ಕರ ಇನ್ನೊಬ್ಬರನ್ನ ಗೌರವದಿಂದ ಕಾಣ್ತಕ್ಕಂತ ಪ್ರೀತಿಯಿಂದ ಕಾಣ್ತಕ್ಕಂತ ಕೆಲಸವನ್ನು ಮಾಡಬೇಕು. ಅದಕ್ಕೋಸ್ಕರನೇ ಎಲ್ಲವೋ ಅಂತ ಹೇಳ್ಬೇಡಪ್ಪ, ಅಯ್ಯ ಅಂತ ಕರಿ, ಎಲ್ಲವೋ ಅಂತ ಹೇಳ್ಬೇಡ. ಅದು ನೀ ನರಕ ಕೊಟ್ಟೋಗ್ಬಿಡ್ತು ನರಕ ಅಂತ ಹೇಳ್ತೀವಲ್ಲ, ಆ ನರಕ ಆಗ್ಬಿಡ್ತದೆ ಬೇಡ ಅಂತ ಹೇಳಿದ್ರು. ನರಕ ಸ್ವರ್ಗ ಏನು ಇಲ್ಲ, ಎಲ್ಲ ನರಕ ಸ್ವರ್ಗ ಇಲ್ಲೇ ಇರ್ತಕ್ಕಂಥ ಎಂತ ಮಹತ್ತರವಾದಂತ ಮೌಲ್ಯಗಳನ್ನ ಸಮಾಜಕ್ಕೆ ಕೊಟ್ಟೋಗಿದ. ಹೌದು, ಧರ್ಮದ ಬಗ್ಗೆನು ಕೂಡ ಬಹಳ ದೊಡ್ಡ ವ್ಯಾಖ್ಯಾನ ಮಾಡ್ತಾರೆ. ದಯೇ ಧರ್ಮದ ಮೂಲವಯ್ಯ, ದಯೇ ಧರ್ಮದ ಮೂಲವಯ್ಯ, ದಯ ಇಲ್ಲದ ಧರ್ಮವ್ಯಾವುದಯ್ಯ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ದಾರೆ. ಆಮೇಲೆ ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯಕ್ಕೆ ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಮಹಾನ್ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಯಾಕಂತಂದ್ರೆ ಧರ್ಮ, ಭಾಷೆ, ಸಂಸ್ಕೃತಿ ಎಲ್ಲವೂ ಕೂಡ ಜನರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಭಾಷೆನಲ್ಲಿ ಆಗಬಾರದು. ಜನರು ಆಡ್ತಕ್ಕಂಥ ಆಡು ಭಾಷೆನಲ್ಲಿ ಧರ್ಮ ಪ್ರಚಾರ ಆಗಬೇಕು, ಧರ್ಮ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ವಚನ ಸಾಹಿತ್ಯದ ಮೂಲಕ ಇಡೀ ಸಮಾಜಕ್ಕೆ ಅವರು ಗೊತ್ತಾಗ್ತಕ್ಕಂಥ ಭಾಷೆನಲ್ಲಿ ಧರ್ಮವನ್ನ ತಿಳಿಸ್ತಕ್ಕಂಥ ಪ್ರಯತ್ನವನ್ನ ಬಸವಾದಿ ಶರಣರು ಮಾಡಿದ್ರು. ಇದನ್ನ ನಾವು ಬಹಳ ಮುಖ್ಯವಾಗಿ ಅರ್ಥ ಮಾಡ್ತೀವಿ. ಯಾಕಂತಂದ್ರೆ ಅಂದು 12ನೇ ಶತಮಾನದಲ್ಲಿ ಜನರಿಗೆ ಶಿಕ್ಷಣ ಇರಲಿಲ್ಲ, ಬಹುಸಂಖ್ಯಾತ ಜನ ಶಿಕ್ಷಣದಿಂದ ವಂಚಿತರಾಗಿದ್ರು, ಅವರಿಗೆ ಶಿಕ್ಷಣ ಗೊತ್ತಿರಲಿಲ್ಲ, ಸಂಸ್ಕೃತ ಅಂತೂ ಗೊತ್ತೇ ಇರಲಿಲ್ಲ. ಸಂಸ್ಕೃತ ಅಂತೂ ಗೊತ್ತೇ ಇಲ್ಲ, ನನಗೆ ಗೊತ್ತಿಲ್ಲ ಸಂಸ್ಕೃತ. ಯಾರು ಸಂಸ್ಕೃತ ಓದಿದ್ರು ಸ್ವಾಮೀಜಿಗಳವರು ಗೊತ್ತಿರಬೇಕು ಅನ್ನೋ ಕಾಣಿಸುತ್ತೆ, ಸಂಸ್ಕೃತ ಓದಿದ್ದಾರೆ ಅವ್ರಿಗೋಸ್ಕರ ಗೊತ್ತಿರಬೇಕು. ನಾವೇನು ಸಂಸ್ಕೃತ ಓದಿಲ್ಲ, ನಮಗೆ ನಂಜೇಗೌಡ ಅಂತ ಒಬ್ಬರು ಮೇಷ್ಟ್ರು ಇದ್ರು, ಇವ್ರ ಮಕ್ಕಳು ಕುಣಿತ ಕಲಿಸ್ತಾ ಇದ್ರು. ಅವರು ನಮಗೆ ಈ ಎಂತದು ಸಂಸ್ಕೃತ ಪಾಠ ಹೇಳ್ಕೊಡೋರು. ಅವ್ರ ಆಮೇಲೆ ಸ್ವಲ್ಪ ದಿನ, ಒಂದು ವಾರ 15 ದಿನಕ್ಕೆ ನಮಗೆ ನಿಲ್ಲಿಸ್ಬಿಟ್ರು ವಿದ್ಯೆ ಕಲಿಸೋದನ್ನ. ಅಮರಕೋಶ ಅಂತ ಹೇಳ್ಕೊಡ್ತಾ ಇದ್ರು, ಯಶ್ಯ ಜ್ಞಾನ ದಯಾ ಸಿಂಧು ಅಂತ ಹೇಳ್ಕೊಡೋರು. ನನಗೆ ಅದು ಬೈಪಾಠ ಮಾಡ್ತಾ ಇದ್ನ ಹೊರತು ನನಗೆ ಅದ್ರ ಅರ್ಥ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಹಂಗೆ ಜನರಿಗೆ ಧರ್ಮ ಬೋಧನೆ ಮಾಡೋದು ಆ ಅವರ ಭಾಷೆನಲ್ಲಿ ಜನರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ. ಜನರು ಆಡ್ತಕ್ಕಂಥ ಭಾಷೆ ಆ ಭಾಷೆನಲ್ಲಿ ಜನರಿಗೆ ಧರ್ಮ ಬೋಧನೆ ಮಾಡಿದಾಗ ಧರ್ಮ ಅಂದ್ರೆ ಏನು ಅಂತಕ್ಕಂಥದ್ದು ಅರ್ಥ ಆಗ್ತದೆ. ಅದಕ್ಕೆ ಬಸವಾದಿ ಶರಣರು ಧರ್ಮ ಅಂದ್ರೆ ಏನು ಅನ್ನೋದಕ್ಕೆ ಅರ್ಥ ವಿವರಣೆ ಏನಪ್ಪ ಕೊಡ್ತಾರೆ ಅಂದ್ರೆ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ. ಎಷ್ಟು ಸುಲಭವಾಗಿ ನೋಡಿ ಅರ್ಥ ಆಗುತ್ತೆ. ಸಂಸ್ಕೃತಿಯಲ್ಲಿ ಹೇಳೋದು ಅರ್ಥ ಆಗುತ್ತ? ಅರ್ಥ ಆಗಲ್ಲ. ಜನರ ಆಡು ಭಾಷೆನಲ್ಲಿ ವಚನಗಳನ್ನ ರಚನೆ ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಇವನಾರವ 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 ಎಂದೆನಿಸದಿರಯ್ಯ, ಇವನ್ ನಮ್ಮವ ಇವನ್ ನಮ್ಮವ ಇವನ್ ನಮ್ಮವ ಎಂದೆನಿಸಯ್ಯ, ನಿನ್ನ ಮಗನ ಮಗನ್
ನಿನ್ನ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ, ಎಲ್ರಿಗೂ ಅರ್ಥ ಆಗುತ್ತಲ್ಲ.